ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಮಹಿಳಾ ಘಟಕದ ಕಾಂಗ್ರೆಸ್ ವತಿಯಿಂದ ಮೇಕೆದಾಟು ಪಾದಯಾತ್ರೆಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆಯಲ್ಲಿ ಮಾಜಿ ಎಂಎಲ್ ಸಿ ನಾಯಕ್ ಹಾಗೂ ಮಾಜಿ ಮೇಯರ್ ಮಂಜುಳಾ ನಾಯ್ಡು ಭಾಗವಹಿಸಿದ್ದರು ಮೇಕೆದಾಟು ಪಾದಯಾತ್ರೆಯ ಬಗ್ಗೆ ತಾಲೂಕಿನ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರಿಗೆ ಮಾಹಿತಿಯನ್ನು ನೀಡಲಾಯಿತು ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಮೇಯರ್ ಮಂಜುಳಾ ನಾಯ್ಡು ಮೇಕೆದಾಟು ಪಾದಯಾತ್ರೆಯ ಸಂದರ್ಭದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಕೊಂಡು ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಾಗೂ ಪಾದಯಾತ್ರೆ ಸಂದರ್ಭದಲ್ಲಿ ನಮ್ಮನ್ನು ತಡೆಯುವ ಸಂದರ್ಭ ಬಂದಲ್ಲಿ ನಾವು ಜೈಲಿಗೆ ಹೋಗಲು ಸಿದ್ಧರಿದ್ದೇವೆ ಕಾಂಗ್ರೆಸ್ ಬಲಿದಾನಕ್ಕೂ ಸಿದ್ಧ ಎಂದು ಮಾತನಾಡಿದರು ಈಗ ಏನು ಸರ್ಕಾರ ತಂದಿದೆ ಅದಕ್ಕೆ ನಾವು ಏನು ವಿ ವಿಲ್ ರೆಸ್ಪೆಕ್ಟ್ ಡೆಮ್ ಯಾಕಂದರೆ ಜನರ ಒಂದು ಆರೋಗ್ಯ ಬಹಳ ಮುಖ್ಯ ಇದೆ ಅದನ್ನು ನಾವು ಸೋಷಿಯಲ್ ಡಿಸ್ಟೆನ್ಸ್ ಪಾದಯಾತ್ರೆ ಅಂತ ಅಂದಾಗೆ ಗುಂಪಲ್ಲೇನು ಹೋಗಲ್ಲ ನಡ್ಕೊಂಡು ಬರ್ತಾ ಇರ್ತೇವೆ ಆದರೆ ಇದನ್ನು ನಾವು ಇದು ಪೂರಾ ಯೋಜಿತವಾದಂಥ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಇದು ರಾಜಕೀಯವಾಗಿ ಅವರು ಮಾಡಿದ್ದಾರೆ ಅಂತದ್ದು ಅದು ಅದನ್ನು ನಾವು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲು ನಮ್ಮ ನಾಯಕರುಗಳು ಮಾತಾಡ್ತಾರೆ ಬಹಳಷ್ಟು ತಗೊಂಡಿದ್ದೀನಿ ಪಾದಯಾತ್ರದಲ್ಲಿ ಅವರಿಗೆ ಸಪ್ರೇಟಾದಂಥ ಶೌಚಾಲಯ ಊಟದ ವ್ಯವಸ್ಥೆ ಅವರಿಗೆ ಸಪ್ರೇಟ್ ಮಾಡಿದ್ದೇವೆ ಉಳ್ಕೊಳ್ಳಿಕ್ಕೂ ಕೂಡ ಅವರಿಗೆ ಸಪ್ರೇಟ್ ಮಾಡಿದ್ದೇವೆ ಮತ್ತು ರಸ್ತೆನಲ್ಲಿ ನಡೆಯುವಂಥದ್ದು ಏನೇ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗುತ್ತಲ್ವ ಅದಕ್ಕೆಲ್ಲ ಅವರಿಗೆ ಅಗತ್ಯ ಇರುವಂಥ ವಸ್ತುಗಳೆಲ್ಲ ನಾವೇ ಲೀಡರ್ಸ್ ಕ್ಯಾರಿ ಮಾಡ್ತಾ ಮಾಡ್ತಾಯಿದ್ದು ಹೋರಾಟ ಡೆಫಿನೆಟ್ ಆಗಿ ಅವ್ರ ಮಾರ್ಗಸೂಚಿಗಳು ಅಡ್ಡಿ ಆಗೇ ಆಗುತ್ತೆ ಇದು ಹೋರಾಟ ಇದು ಪೂರ್ವ ಯೋಜಿತವಾದಂಥ ಈ ಹೋರಾಟದ್ದು ನಾವು ಈಗಾಗಲೇ ಶೆಡ್ಯೂಲ್ಸ್ ಮಾಡಿರೋದು ಎರಡು ಮೂರು ತಿಂಗಳು ಹಿಂದೆಯೇ ನಾವು ಹೋರಾಟ ನಾವು ಹೋರಾಟ ಮಾಡ್ತೇವೆ ಜೈಲು ಬರೋ ಅಂದರೆ ನಾವು ಸಿದ್ಧ ಇದ್ದೇವೆ ಜನರಿಗೋಸ್ಕರ ನಾವು ಸ್ವಾತಂತ್ರ್ಯ ತರಲಿಕ್ಕೆ ಪ್ರಾಣ ತ್ಯಾಗ ಎಲ್ಲ ಮಾಡಿದ್ದೇವೆ ಇವಾಗೂ ನಾವು ತಯಾರಿದ್ವಿ ಕಾಂಗ್ರೆಸ್ದು ಸಿದ್ಧಾಂತನೇ ಹಾಗೆ ಬಲಿದಾನಕ್ಕೂ ನಾವು ರೆಡಿ ಇರ್ತೇವೆ ತ್ಯಾಗ ಮಾಡಲಿಕ್ಕೂ ರೆಡಿ ಹೋರಾಟಕ್ಕೂ ರೆಡಿ ಇರ್ತೇವೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಎಂಎಲ್ಸಿ ಜಲ್ಜಾ ನಾಯಕ್ ಭಾರತ ದೇಶ ಜಾತ್ಯತೀತ ದೇಶ ಕಾಂಗ್ರೆಸ್ ಎನ್ನುವುದು ಚಿಕ್ಕ ಕೊಳ್ಳ ಅಲ್ಲ ತನುಮನ ಬೆಳೆಸಿಕೊಂಡು ಬಂದಿದೆ ಆತ್ಮಸ್ಥೈರ್ಯವನ್ನು ಕುಗ್ಗದೆ ಬೆಳೆಸಿಕೊಂಡು ಬಂದಿರುವಂತದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಜನರ ಪ್ರಾಣ ಆರೋಗ್ಯ ಭಾಗ್ಯ ಪ್ರತಿಯೊಂದರಲ್ಲೂ ಗಮನವಿಟ್ಟು ಈ ಕಾರ್ಯ ಕೈಗೊಂಡಿದೆ ಎಂದು ಮಾತನಾಡಿದರು ಇಲ್ಲಿ ಅಬ್ಸರ್ವರ್ ಆಗಿ ಕಳಿಸಿದ್ರು ಇಲ್ಲಿ ಬಂದಿದ್ದೀವಿ ಇಲ್ಲಿ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದೇನೆಂದ್ರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥ ಹಂತದಲ್ಲಿ ನಾವು ಕೇಳ್ಕೋಬೇಕಾಗಿತ್ತು ಕೇಳ್ತಿದ್ದಿದ್ದು ಒಂದೇ ಏನಂದರೆ ಕಾಂಗ್ರೆಸ್ ಪಕ್ಷ ಪೂರ್ತಿ ಮಾಡಿ ಇಟ್ಟಿದ್ದನ್ನು ಪಡಿಸೋ ಕೆಲಸ ಮಾತ್ರ ಬೇರೆ ಪಕ್ಷಕ್ಕೆ ಸಿಕ್ಕಿರೋದೀಗ ಈ ಪಕ್ಷ ಹೊಸದಾಗಿ ಯಾವುದು ಯೋಜನೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಮಾಡೋದು ಇಲ್ಲ ಆದರೆ ಮಾಡಿಟ್ಟಿರೋದನ್ನು ಕಡಿತಗೊಳಿಸ್ತಾ ಇದ್ದಾರಲ್ಲ ಫಾರ್ ಎಕ್ಸಾಂಪಲ್ ಅಂದರೆ ಅನ್ನಭಾಗ್ಯಕ್ಕೆ ಹೋಗ್ಬಿಟ್ಟು ಐದು ಕೆ ಜಿ ಅಕ್ಕಿ ಸಾಕು ಅಂತ ಹೇಳಿದ್ರಲ್ಲ ಆ ರೀತಿಯಲ್ಲಿ ಇರತಕ್ಕಂಥ ವ್ಯವಸ್ಥೆಗಳನ್ನು ಕಡಿತಗೊಳಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು ಏನು ಮಾಡಿಟ್ಟು ಬಡಿಸ್ರಿ ಅಂತ ಹೇಳಿದ್ದೀವಿ ಇವ್ರ ಒಂದು ಗುಂಪು ಅವರೊಂದು ಗುಂಪು ಆ ಜಾತಿ ಬೇರೆ ಈ ಜಾತಿ ಬೇರೆ ಅಂತ ಹೇಳ್ಬಿಟ್ಟು ಜಾತಿ ಧರ್ಮದ ಅಡಿಯಲ್ಲಿ ಬಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಿಲ್ಲಿಸ್ಬಿಟ್ಟು ಏಕೋಭಾವದಿಂದ ಜಾತ್ಯಾತೀತ ರಾಷ್ಟ್ರ ಇದು ಭಾರತ ದೇಶ ಜಾತ್ಯಾತೀತೆಯಿಂದ ಕೂಡಿರೋದ್ರಿಂದ ದಯವಾಡಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಸಮಮನಸ್ಕರಾಗಿ ಬಡಿಸೋವಂಥ ಕೆಲಸ ಮಾಡಿ ಅಂತ ಹೇಳಬೇಕಾದ್ರೆ ಅವರಿಗೆ ಯಾವುದು ಕಹಿ ಅನಿಸುತ್ತೋ ಅದಕ್ಕೆ ಅವರೇನು ಮಾಡ್ತಿದ್ದಾರೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ನನ್ನ ಸಹೋದರಿ ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ತನು ಮನ ಪ್ರತಿಯೊಂದು ಜೀವನದಲ್ಲೂ ಕೂಡ ಆತ್ಮಸ್ಥೈರ್ಯವನ್ನು ಕುಗ್ಗದೆ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಹಾಗಾಗಿಬಿಟ್ಟು ಯಾರನ್ನೂ ಕೂಡ ಇದು ಒಂದು ದೊಡ್ಡ ಪ್ರವಾಹ ಇದು ಕಾಂಗ್ರೆಸ್ ಅನ್ನೋದು ಕೇವಲ ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳಲ್ಲ ಇದು ಇದು ಸಮುದ್ರ ಸಮುದ್ರ ಕಣೆಕಟ್ಟನ್ನು ಯಾರೇ ಕಟ್ಟಿದ್ರು ಅವ್ರಿಗೆ ಕಷ್ಟ ಆಗುತ್ತೆ ಆದರೆ ಸಮುದ್ರ ಯಾವುದು ಸರಿ ತಪ್ಪುಗಳನ್ನು ತುಲನಾತ್ಮಕವಾಗಿ ಯಾವ ಹಂತದಲ್ಲಿ ಎಲ್ಲಿ ತಲುಪಿಸ್ಬೇಕು ಅನ್ನೋದನ್ನ ಕಾಯ್ಕೊಂಡಿರ್ತಕ್ಕಂಥ ಗಂಗೆ ಅನ್ನೋ ತಾಯಿ ಅಡಿಯಲ್ಲಿರ್ತಕ್ಕಂಥವ್ರು ನಾವು ಹಾಗಾಗಿಬಿಟ್ಟು ಕಾಂಗ್ರೆಸ್ ಪಕ್ಷ ತನ್ನ ಜನರ ಒಂದು ಮಾನ ಸ್ಥಾನ ಗೌರವ ಅವರ ಆರೋಗ್ಯ ಭಾಗ್ಯ ಪ್ರತಿಯೊಂದರ ಕಡೆ ಗಮನವನ್ನು ಇಟ್ಟು ಈ ಒಂದು ಕಾರ್ಯವನ್ನು ಕೈಗೊಂಡಿದೆ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೇವತಿ ಅನಂತರಂ ಹಾಗೂ ಪ್ರಭಾವತಿ ಹೇಮಲತಾ ನಾಗರತ್ನ ಮಮತಾ ಹಾಗೂ ಎಲ್ಲ ಮಹಿಳಾ ಕಾರ್ಯಕರ್ತರು ಉಪಸ್ಥಿತರಿದ್ದರು அபிஜித் கர்நாடக தேவி தோடபள்ளாபுரம்